ಕೊರೋನಾ ಬಿಕ್ಕಟ್ಟಿನ ನಡುವೆಯೂ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಫಲಿತಾಂಶವನ್ನು ಉನ್ನತ ಶಿಕ್ಷಣ ಖಾತೆ ಸಚಿವ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವಥನಾರಾಯಣ್ ಬೆಂಗಳೂರಿನಲ್ಲಿಂದು ಪ್ರಕಟಿಸಿದರು. ಇದೇ ಸಂದರ್ಭದಲ್ಲಿ ಅವರು ರ್ಯಾಂಕ್ ವಿಜೇತರ ಪಟ್ಟಿಯನ್ನು ಬಿಡುಗಡೆಗೊಳಿಸಿದರು. ನಂತರ ಅವರು ಸಿಇಟಿ ಪರೀಕ್ಷೆಗೆ 194,419 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದರು. ಈ ಪೈಕಿ 175,349 ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಕೊರೋನಾ ಹಿನ್ನೆಲೆಯಲ್ಲಿ ರಾಜ್ಯದ 127 ಸ್ಥಳಗಳಲ್ಲಿ ಪರೀಕ್ಷೆ ನಡೆದಿದ್ದು ಇದಕ್ಕಾಗಿ 497 ಕೇಂದ್ರಗಳನ್ನು ತೆರೆಯಲಾಗಿತ್ತು. ಇಂಜಿನಿಯರಿಂಗ್ ಕೋರ್ಸ್ಗೆ 153,470 ವಿದ್ಯಾರ್ಥಿಗಳಿಗೆ ರ್ಯಾಂಕ್ ನೀಡಲಾಗಿದ್ದು, ಕೃಷಿ ಕೋರ್ಸ್ಗೆ 127,606, ಪಶುಸಂಗೋಪನೆ ಕೋರ್ಸ್ಗೆ 129,666, ಯೋಗ ಮತ್ತು ನ್ಯಾಚುರೋಪತಿಗೆ 129,611, ಬಿಫಾರ್ಮಾ ಡಿಫಾರ್ಮಾ ಕೋರ್ಸ್ಗೆ 155,552 ವಿದ್ಯಾರ್ಥಿಗಳು ಅರ್ಹತೆ ಪಡೆದಿದ್ದಾರೆ ಎಂದರು. ಇಂಜಿನಿಯರಿಂಗ್ ವಿಭಾಗದಲ್ಲಿ ಬೆಂಗಳೂರಿನ ಆರ್ವಿಪಿಯು ಕಾಲೇಜಿನ ಎಂ ರಕ್ಷಿತ್ ಪ್ರಥಮ ರ್ಯಾಂಕ್ ಗಳಿಸಿದರೆ, ಬೆಂಗಳೂರಿನ ಶ್ರೀ ಚೈತನ್ಯ ಇ ಟೆಕ್ನೋ ಸ್ಕೂಲ್ನ ಆರ್ ಶುಭಾನ್ ಎರಡನೇ ರ್ಯಾಂಕ್, ಹುಬ್ಬಳ್ಳಿಯ ಬೇಸ್ ಪಿಯು ಕಾಲೇಜಿನ ವಿದ್ಯಾರ್ಥಿ ಎಂ ಶಶಾಂಕ್ ಬಾಲಾಜಿ ಮೂರನೇ ರ್ಯಾಂಕ್ ಗಳಿಸಿದ್ದಾರೆ ಎಂದು ಸಚಿವರು ಪ್ರಕಟಿಸಿದರು. ಬಿಎಸ್ಸಿ ಅಗ್ರಿಕಲ್ಚರ್ ವಿಭಾಗದಲ್ಲಿ ಮಂಗಳೂರಿನ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಎಬಿ ವರುಣ್ ಗೌಡ ಪ್ರಥಮ, ಮೈಸೂರಿನ ಬೇಸ್ ಪಿಯು ಕಾಲೇಜಿನ ಕೆ ಸಂಜನಾ ದ್ವಿತೀಯ, ಮೈಸೂರಿನ ಶ್ರೀರಾಮಕೃಷ್ಣ ವಿದ್ಯಾಶಾಲಾ ಪಿಯು ಕಾಲೇಜಿನ ಲೋಕೇಶ್ ಬಿ ಜೋಗಿ ಮೂರನೇ ರ್ಯಾಂಕ್ ಗಳಿಸಿದ್ದಾರೆ. ಪಶುಸಂಗೋಪನೆ ವಿಜ್ಞಾನ ವಿಭಾಗದಲ್ಲಿ ಬೆಂಗಳೂರಿನ ನಾರಾಯಣ ಇ ಟೆಕ್ನೋ ಸ್ಕೂಲ್ನ ವಿದ್ಯಾರ್ಥಿ ಪಿ ಸಾಯಿ ವಿವೇಕ್ ಮೊದಲ ರ್ಯಾಂಕ್, ಕೋಟಾದ ಪ್ರಗತಿ ಪಬ್ಲಿಕ್ ಸೆಕೆಂಡರಿ ಸ್ಕೂಲ್ನ ಆರ್ಯನ್ ಮಹಾಲಿಂಗಪ್ಪ ಚೆನ್ನಾಳ್ ಎರಡನೇ ರ್ಯಾಂಕ್ ಹಾಗೂ ಮೈಸೂರಿನ ಬೇಸ್ ಪಿಯು ಕಾಲೇಜಿನ ಕೆ ಸಂಜನಾ ಮೂರನೇ ರ್ಯಾಂಕ್ ಗಳಿಸಿದ್ದಾರೆ. ಬಿಫಾರ್ಮಾ ಡಿಫಾರ್ಮಾ ಕೋರ್ಸ್ಗೆ ಬರೆದ ಸಿಇಟಿ ಪರೀಕ್ಷೆಯಲ್ಲಿ ಬೆಂಗಳೂರಿನ ನಾರಾಯಣ ಇ ಟೆಕ್ನೋ ಸ್ಕೂಲ್ನ ಪಿ ಸಾಯಿ ವಿವೇಕ್ ಪ್ರಥಮ ಸ್ಥಾನ, ಹೊರನಾಡು ಕನ್ನಡಿಗ ಸಂದೀಪ್ ನಾಸ್ಕರ್ ಎರಡನೇ ಸ್ಥಾನ ಮತ್ತು ಬೆಂಗಳೂರಿನ ನಾರಾಯಣ ಪಿಯು ಕಾಲೇಜ್ನ ಪವನ್ ಗೌಡ ಮೂರನೇ ರ್ಯಾಂಕ್ ಗಳಿಸಿದ್ದಾರೆ ಎಂದು ಡಾ ಅಶ್ವಥನಾರಾಯಣ್ ತಿಳಿಸಿದರು. ಕೆಮಿಸ್ಟ್ರಿನಲ್ಲಿ ಮೂರು ವಿದ್ಯಾರ್ಥಿಗಳು 60-60 ಸ್ಕೋರ್ ಮಾಡಿದ್ದಾರೆ, ಮ್ಯಾಥ್ಸ್ನಲ್ಲೂ ಯಾರಿಲ್ಲ, 60-60 ಸ್ಕೋರ್ ಮಾಡಿದವರು ಯಾರಿಲ್ಲ, ಬಯಾಲಜಿನಲ್ಲಿ 80 ವಿದ್ಯಾರ್ಥಿಗಳು 60-60 ಸ್ಕೋರ್ ಮಾಡಿದಂತ ವಿದ್ಯಾರ್ಥಿಗಳು ಬಯಾಲಜಿನಲ್ಲಿ 80 ಜನ, ಕೆಮಿಸ್ಟ್ರಿನಲ್ಲಿ 3 ಜನ 100% ಸ್ಕೋರ್ ಮಾಡಿದವರು ಕೆಮಿಸ್ಟ್ರಿಯಲ್ಲಿ 3 ಜನ, ಫಿಸಿಕ್ಸಲ್ಲಿ ಒಬ್ಬರು ಇಲ್ಲ, ಮ್ಯಾಥ್ಸಲ್ಲೂ ಒಬ್ಬರು ಇಲ್ಲ, ಬಯಾಲಜಿನಲ್ಲಿ 80 ಜನ. ಅಕ್ಟೋಬರ್ ತಿಂಗಳಿನಲ್ಲಿ ಕೌನ್ಸಿಲಿಂಗ್ ನಡೆಯಲಿದ್ದು ಶೀಘ್ರದಲ್ಲೇ ದಿನಾಂಕ ಪ್ರಕಟಿಸಲಾಗುವುದು. ನವೆಂಬರ್ ತಿಂಗಳಿನಿಂದ ಶೈಕ್ಷಣಿಕ ವರ್ಷ ಆರಂಭವಾಗಲಿದೆ ಎಂದು ಅವರು ಹೇಳಿದರು.